ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗೆ ಆರಂಭದಲ್ಲೇ ಸಾಕಷ್ಟು ವಿಘ್ನ ಇದೆ. ಏಕಕಾಲದಲ್ಲಿ ಎಲ್ಲರೂ ಲಾಗಿನ್ ಆಗ್ತಾ ಇರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಅಷ್ಟು ಲೋಡ್ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಸರ್ವರ್ ಇಲ್ಲ. ಸೈಬರ್ ಖದೀಮರು ಇದನ್ನೇ ಬಂಡವಾಳ ಮಾಡಿಕೊಂಡು ಹಣ ಪೀಕೋದಕ್ಕೆ ಮೋಸದ ಜಾಲ ಬೀಸ್ತಾ ಇದ್ದಾರಂತೆ. ಸೋ ಬಿ ಕೇರ್ಫುಲ್, ಎಚ್ಚರವಾಗಿರಿ ಅಂತ ಸೈಬರ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಫಣೀಂದ್ರ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಸಂದರ್ಭದಲ್ಲಿ ಗ್ರಾಹಕರಿಗೆ ಜನಸಾಮಾನ್ಯರಿಗೆ ಎಚ್ಚರಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 5 ಕೋಟಿಗೂ ಹೆಚ್ಚು ಜನ ಈ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಬರ್ತಾರೆ. ಅವರು ಇದರ ಲಾಭವನ್ನ ಪಡೆಯಬಹುದಾಗಿದೆ. ಈ ಯೋಜನೆ ಅವರಿಗೆ ಅಪ್ಲೈ ಆಗುತ್ತೆ. ಸೋ ಹಾಗಾಗಿ ಎಲ್ಲರೂ ಕೂಡ ಎಟ್ ಎ ಟೈಮ್ ಲಾಗಿನ್ ಆಗ್ತಾ ಇರೋದ್ರಿಂದ ಸರ್ವರ್ ಸಮಸ್ಯೆ ಆಗ್ತಾ ಇದೆ. ಇನ್ನು ಈ ಕುರಿತು ಸೈಬರ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಫಣೀಂದ್ರ ಅವರ ಜೊತೆ ನಮ್ಮ ಪ್ರತಿನಿಧಿ ಪ್ರಗತಿ ಮಾತುಕತೆ ನಡೆಸಿದ್ದಾರೆ. ಏನು ಹೇಳಿದ್ರು ಕೇಳೋಣ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಘೋಷಣೆ ಮಾಡಿರುವಂತಹ ಯೋಜನೆಗಳ ಪೈಕಿ ಒಂದು ಯೋಜನೆ ಆಗಿರುವಂತಹ ಗೃಹಜ್ಯೋತಿ ನಿನ್ನೆಯಿಂದ ಅರ್ಜಿ ಸಲ್ಲಿಕೆಗೆ ಆರಂಭ ಆಗಿತ್ತು. ಬಹುತೇಕ ಜನ ಸಿಲಿಕಾನ್ ಸಿಟಿ ಆದ್ಯಂತ ಬಹುತೇಕ ಜನ ಸ್ಥಳೀಯ ವಿದ್ಯುತ್ ಕಚೇರಿಗಳಲ್ಲಿ, ಬೆಂಗಳೂರು ಒನ್ಗಳಲ್ಲಿ, ಕರ್ನಾಟಕ ಒನ್ಗಳಲ್ಲಿ, ನಾಡ ಕಚೇರಿಗಳಲ್ಲಿ ತುಂಬಿ ಹೋಗಿದ್ರು. ಆದ್ರೆ ಎಲ್ಲೂ ಕೂಡ ಜನರಿಗೆ ಅರ್ಜಿ ಸಲ್ಲಿಕೆಗೆ ಸರಿಯಾದಂತಹ ವ್ಯವಸ್ಥೆ ಇರಲಿಲ್ಲ. ಅಂದ್ರೆ ಬಹುತೇಕ ಕಡೆ ಟೆಕ್ನಿಕಲ್ ಆಗಿ ಸಾಕಷ್ಟು ಸಮಸ್ಯೆ ಆಗಿ ಜನ ವಾಪಸ್ ಹೋದಂತಹ ಪ್ರಸಂಗ ನಡೆಯಿತು. ಈ ಬಗ್ಗೆ ಸೈಬರ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಆಗಿರುವಂತಹ ಫಣೀಂದ್ರ ಅವರು ಏನ್ ಹೇಳ್ತಾರೆ, ಸರ್ಕಾರ ಟೆಕ್ನಿಕಲ್ ಆಗಿ ರೆಡಿ ಆಗಿದೆಯಾ ಇಲ್ವಾ, ಈ ವಿಚಾರವನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಗುಡ್ ಮಾರ್ನಿಂಗ್, ಏನ್ ಹೇಳ್ತೀರಾ ಸರ್? ತುಂಬಾ ಜನ ನಿನ್ನೆ ಅರ್ಜಿ ಸಲ್ಲಿಕೆ ಮಾಡ್ಲಿಕ್ಕೆ ಬಂದ್ರು, ವಾಪಸ್ ಹೋದ್ರು, ವೆಬ್ಸೈಟ್ ಕ್ರಾಶ್ ಆಯ್ತು ಅನ್ನುವಂತಹ ಮಾಹಿತಿ ತಮಗೂ ಕೂಡ ಇರಬಹುದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಯಾವುದೇ ಈ ತರ ಆನ್ಲೈನ್ ಪ್ರೊಸೆಸ್ ಗಳಲ್ಲಿ ಒಂದು ಸೀಮಿತವಾಗಿರುವಂತಹ ಕೆಲವು ಟ್ರಾಫಿಕ್ ಜಾಸ್ತಿ ಆಗಿ ಬಂದಾಗ ಸಾಧಾರಣವಾಗಿ ಆ ವೆಬ್ಸೈಟ್ ಸ್ಲೋ ಆಗುವ ಒಂದು ಪ್ರಕರಣ ಏನಿದೆ ಅದು ಸರ್ವೇ ಸಾಮಾನ್ಯ. ಅದು ಇವತ್ತು ನಾವು ಈ ಗೃಹಜ್ಯೋತಿ ಬಗ್ಗೆ ನಾವು ನೋಡ್ತಿದ್ದೀವಿ. ನಾವು ಸಾಧಾರಣವಾಗಿ ಇವಾಗ ಇನ್ಕಮ್ ಟ್ಯಾಕ್ಸ್ ನೋಡಿ, ಇವಾಗ ಮಾರ್ಚ್ ಮುಗಿದ ತಕ್ಷಣ ಸೆಪ್ಟೆಂಬರ್ 30 ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ, ಅಥವಾ ಜಿ ಎಸ್ ಟಿ ಫೈಲಿಂಗ್ಗೋಸ್ಕರ ಅಂತ ಒಂದು ಡೇಟ್ ಕೊಟ್ಟಿರ್ತಾರೆ. ಸೊ ಆ ಲಾಸ್ಟ್ ಡೇ, ಆ ಲಾಸ್ಟ್ ಮೂಮೆಂಟಲ್ಲಿ ಇರುತ್ತಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಅಂದರೆ ಎರಡೂ ಆ ಒಂದು ಟೈಮಲ್ಲಿ ನಾವು ಲಾಗಿನ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಬಟ್ ನಿನ್ನೆ ಆಗಿರುವಂಥ ಪ್ರಕರಣ ಅಂತ ಕೇಳಿದ್ರೆ ಜಸ್ಟ್ ಶುರು ಆಗಿರೋದು ನಿನ್ನೆಯಿಂದ, ದಟ್ ಇಸ್ ಯೆಸ್ಟರ್ಡೇ ಇಸ್ ನಾಟ್ ದ ಲಾಸ್ಟ್ ಡೇ. ಆದರೂ ಕೂಡ ಜನ ಬಂದು ಅಲ್ಲಿ ಆ ನೂಕುನುಗ್ಲಲ್ಲಿ ಅಥವಾ ನಾವು ಫಸ್ಟ್ ಮಾಡಬೇಕಿದೆ ಅಂತ ಏನು ಅವರು ಇಷ್ಟಪಡ್ತಿದ್ದಾರೆ. ಸೊ ಸಾಧಾರಣವಾಗಿ ಅದು ಸಿಕ್ಕಾಪಟ್ಟೆ ಲೋಡ್ ಜಾಸ್ತಿ ಆಗಿದೆ. ಸೊ ಆ ಒಂದು ಸರ್ವರ್ ಏನು ಲೋಡ್ ಮಾಡಿರ್ತಾರೆ ಅಥವಾ ಸರ್ವರ್ ಕಾನ್ಫಿಗ್ರೇಷನ್ ಮಾಡಿರ್ತಾರಲ್ಲ, ಇಷ್ಟು ಲೋಡ್ ತೊಗೊಳೋದಕ್ಕೆ ಅವರು ಪ್ರಿಪೇರ್ ಆಗಿರಲಿಕ್ಕಿಲ್ಲ. ಯಾವುದೇ ಒಂದು ಬೇರೆ ಸ್ಕೀಮ್ಗಳು ಬಂದಾಗ ಇಷ್ಟು ಲೋಡ್ ಒಟ್ಟಿಗೆ ಬರುವಂಥ ಯಾವ ಸ್ಕೀಮ್ಗಳು ಇರಲಿಕ್ಕಿಲ್ಲ. ಸೊ ಹಾಗಾಗಿ ಇದು ಸರ್ವೇ ಸಾಮಾನ್ಯ. ಇದು ಹಾಗಂತ ಹೇಳ್ಬಿಟ್ಟು ಆ ವೆಬ್ಸೈಟ್ ಕ್ರ್ಯಾಶ್ ಅಂತ ನಾವು ಮಾಡಬಾರ್ದು. ಇಟ್ಸ್ ಜಸ್ಟ್ ಆ ಸರ್ವರು ಆ ಒಂದು ಲೋಡ್ ತೊಗೋತಾ ಇಲ್ಲ ಅಷ್ಟೇ. ಫಾರ್ ದ ಟೈಮಿಂಗ್ಸ್ ಟೆಂಪ್ರವರಿ ಸೆಟ್ ಬ್ಯಾಕ್ ಅಷ್ಟೇ. ಅಷ್ಟು ಜನಕ್ಕೂ ಅದು ಇನ್ಫಾರ್ಮೇಷನ್ ಕಳಿಸ್ಬೇಕಿದೆಯಲ್ಲ, ಆ ಲೋಡ್ ಜಾಸ್ತಿ ಆಗುತ್ತೆ. ಅಷ್ಟು ಲೋಡ್ ತೊಗೊಳ್ಳೋದಕ್ಕೆ ಆ ಒಂದು ಬ್ಯಾಂಡ್ವಿಡ್ತ್ ಅಂತ ಹೇಳ್ತೀವಿ ಅದು ಕಾನ್ಫಿಗರ್ ಆಗಿರ್ಲಿಕ್ಕಿಲ್ಲ ಅದು. ಸರ್, ಈಗ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ ಏನಪ್ಪಾ ಅಂತ ಕೇಳಿದ್ರೆ, ಇಂಥ ಟೈಮನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಒಂದು ಸೈಬರ್ ಕದಿಮರು ಯಾರಿರ್ತಾರೆ ಅವರು ಈ ಅವಕಾಶವನ್ನ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಒಂದು ಲಿಂಕ್ ಕಳಿಸ್ಬಿಡೋದು, ಇಲ್ಲಿ ರಿಜಿಸ್ಟರ್ ಆಗಿ ನಿಮ್ಗೆ ಈ ಸ್ಕೀಮ್ನ ನೀವು ಫಲಾನುಭವಿಗಳಾಗ್ಬೋದು, ಈ ತರಹದೆಲ್ಲ ಕೇಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ, ಎಷ್ಟು ಚಾನ್ಸಸ್ ಇದೆ? 100% ಚಾನ್ಸಸ್ ಇದೆ ಮೇಡಮ್. ಸೊ ನಿಮ್ಮ ಇನ್ಫಾರ್ಮೇಶನ್ ಇವಾಗ ನೀವೇ ಅಲ್ಲಿ ಫೀಡ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ 100% ಸೈಬರ್ ಕ್ರೈಮ್ಗೆ ಇದು ಅವಕಾಶ ಇದೆ ಇರುತ್ತೆ. ಬಟ್ ಒಂದು ಸ್ಟ್ರಾಂಗ್ ಸಜೆಷನ್ ಇಸ್ ದಟ್ ಈ ಒಂದು ಹಂತದಲ್ಲಿ ಯಾರೇ ಈ ಥರ ಒಂದು ಸ್ಕೀಮ್ಗೆ ಎನ್ರೋಲ್ ಆಗಬೇಕಾದ್ರೆ ರಿಜಿಸ್ಟರ್ ಮಾಡಬೇಕಾದ್ರೆ ಯಾವುದೇ ಲಿಂಕನ್ನು ನೀವು ಕ್ಲಿಕ್ ಮಾಡೋವಾಗಿಲ್ಲ. ನೀವಾಗ ನೀವೇ ಸ್ವತಃ ನಮ್ಮ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ಪೋರ್ಟಲ್ಗಳಿದೆ, ಅಲ್ಲೇ ಹೋಗಿ ನೀವೇ ಖುದ್ದು ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗಿರೋಂಥದ್ದು ಎಲ್ಲರದು ಒಂದು ಜವಾಬ್ದಾರಿ. ಬಟ್ ಯಾವುದೇ ಒಂದು ಲಿಂಕ್ ವಾಟ್ಸಪ್ಪಲ್ಲಿ ಬಂತು, SMS ಬಂತು ಅಂದ್ಬಿಟ್ಟು ಅಂತ ನೀವು ಕ್ಲಿಕ್ ಮಾಡೋದಾಯ್ತು ಅಂತ ಕೇಳಿದ್ರೆ ನೀವು ಅದಕ್ಕೆ ಕಂಪ್ಲೀಟ್ ಜವಾಬ್ದಾರಿ ಆಗಿರ್ತೀರ. ಯಾವ್ದಾದ್ರು ಲಿಂಕ್ ನಿಮ್ಮ ಅಕೌಂಟ್ಗೆ ಬಂದ್ರೆ ಅಥವಾ ನಿಮ್ಮ ನಂಬರ್ಗೆ ಯಾವ್ದಾದ್ರು ಲಿಂಕ್ ಬಂದ್ರೆ ಇದನ್ನ ಕ್ಲಿಕ್ ಮಾಡಿ ಅಂತ ದಯವಿಟ್ಟು ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಕ್ಲಿಕ್ ಮಾಡಿದ್ರೆ ಮೋಸದ ಒಳಗಡೆ ನೀವು ಕೂಡ ಸಿಲುಕಿ ಹಾಕಿಕೊಳ್ತೀರಾ ಅನ್ನುವಂಥದ್ದನ್ನ ಫೋರೆನ್ಸಿಕ್ ಸೈಬರ್ ಎಕ್ಸ್ಪರ್ಟ್ ಆಗಿರುವಂತಹ ಫಣೀಂದ್ರ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಹೇಳ್ತಾ ಇದ್ರು. ನಮ್ಮ ಕಳಕಳಿ ಕೂಡ ಅದೇ. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.